ತುಂಬಾ ಎಜುಕೇಟಿವ್ ಆಗಿದೆ ಈ ಒಂದು ಚಿತ್ರ. ಯಾವುದೇ ಒಂದು ವಿಷಯ ಹೇಳಬೇಕಾದ್ರೆ ಸೀರಿಯಸ್ ಆಗಿ ಸ್ವಾಮಿ ದೇವನೇ, ಲೋಕಪಾಲನೆ, ಹಿಂಗಿದೆ ಕಣಪ್ಪ, ಆ ಥರ ಅಂದರೆ ನೀವೆಲ್ಲ ಯಂಗ್ಸ್ಟರ್ಸ್ ಏನು ಗೊತ್ತಾ, ಏ ಬರ್ತೀವಿ ಸ್ವಾಮಿ ಯಾರೋ ಕುಯ್ತಾವನ್ನ ಹಾಕೊಂಡು ಅಂತ ಒಟ ಬಿಡ್ತೀರಿ. ಅದೇ ನನ್ನ ಸ್ಟೈಲಲ್ಲಿ ಕಾಮಿಕ್ ಮಾಡ್ತಾ ನಗಿಸ್ತಾ ನಿಮಗೆ ಖುಷಿ ಕೊಡ್ತಾ ಒಂದು ಹೊಸ ವಿಷಯ ಹೇಳಿದ್ರೆ ನಿಮ್ಮ ಮನಸ್ಸಿಗೆ ಕೂತ್ಕೊಳ್ಳುತ್ತೆ. ಇದು ನಾನು ನನಗೆ ಬಾಲ್ಯದಲ್ಲಿ ಪಾಠ ಮಾಡಿಕೊಟ್ಟಂಥ ಮಾಸ್ಟರ್ಗಳಿಂದ ಕಲಿತಂಥ ಟೆಕ್ನಿಕ್. ನಾನು ಅದಕ್ಕೆ ಉದಾಹರಣೆಗೆ ಎರಡು ಮಾಸ್ಟರ್ ಹೇಳ್ತೀನಿ. ಒಬ್ಬರು ಜಿ ಕೆ ಎಂ ಅಂತ ಒಬ್ರು ಮಾಸ್ಟರ್ ಇದ್ದರು. ಅವ್ರು ಹೆಂಗೆ ಅಂದರೆ ಕ್ಲೀನಾಗಿ ಬರೋರು, ಏ ಇಡಿಯಟ್ ಕಮೇ ಅನ್ನೋರು, ಸುಮ್ಮ ಸುಮ್ಮನೆ ಕಿವಿ ಹಿಡಿದು ಹಿಂಡವರು, ಪಠಾನ ತಗೊಂಡು ಬಿಡೋರು, ಗೋ ಸೀಟ್ ಅನ್ನೋರು. ಆ ಅಪ್ಪ ಬಂದರೆ ಅವನು ಯಾಕಪ್ಪ ಬಂದೆ, ಅವ್ನು ಸತೋಬಿಡ, ಇವನು ರೈಲಿಕ್ಸ್ಗೆ ಹಾಕೋಬಿಡ ಅಂತೆಲ್ಲ ಬೇಕು ಅಂತ ಇರ್ಲಿ. ಆದರೆ ನನ್ನ ಗುರುಗಳೊಬ್ಬರು ಬಂದರು ಎಮ್ ಆರ್ ಎಂ ಅಂತ. ಎಂಥ ಕಾಮಿಡಿ ಅವರು ಅಂತಂದರೆ ಅವ್ರು ಒಂದು ಕಡೆ ನಿಲ್ತಾನೇ ಇರಲಿಲ್ಲ. ನಮಗೆ ಗಮನ ಬೋರ್ಡ್ ಮೇಲೆ ಬರ್ತಾ ಇರಲಿಲ್ಲ, ಅವ್ರ ಮಾತು ಮೇಲೆ ಗಮನ ಬರ್ತಾ ಇತ್ತು. ಮನೆಗೆ ಹೋದರೆ ಅವ್ರ ಪಾಠ ನೆನಪಲ್ಲಿ ಉಳಿತಾ ಇತ್ತು. ಸೊ ನಾನು ಒಬ್ಬ ಕಲಾವಿದ ಆದಾಗ ನಾನು ಕಲ್ತಿದ್ದೇನು ಅಂದರೆ, ನಾನು ಮಾಡುವಂಥ ಪಾತ್ರ ಪ್ರೀಚಿಂಗ್ ಆಗಬಾರ್ದು, ಟೀಚಿಂಗ್ ಆಗಬಾರ್ದು, ಇಟ್ ಶುಡ್ ಬಿ ಎ ಲಾಫಿಂಗ್ ದೆನ್ ಲರ್ನಿಂಗ್. ಇದು ನಾನು ಟ್ರೈ ಮಾಡಿದಂಥದ್ದು. ಅದಷ್ಟು ವಿಷಯವು ಇದರಲ್ಲಿ ಇದೆಯಪ್ಪ, ಅದ್ಭುತವಾಗಿದೆ. ಇವಾಗ ನೋಡಿದ್ರೆ ನೀವು ಬಾಗಿಲು ತೆಗೆ ಮೀರೆ ಜಾನ್ ಅಂದಿದ ತಕ್ಷಣ ಏನು ಎಲ್ಲ ಜಲ್ ಬಿಟ್ಬಿಟ್ರಿ ಒಂದು ಕಡೆಯಿಂದ. ಆ ಮೇಡಮ್ ಅವ್ರನ್ನ ನೋಡಿ, ಇನ್ನು ಈ ಮೇಡಮ್ ಅವ್ರ ಬಗ್ಗೆ ನಾವು ಹೇಳೋದೇ ಬೇಕಾಗಿಲ್ಲ. ನಾನು ಅವ್ರ ಶಂಕರ್ ನಾಗವ್ರ ಜೊತೆ ಗೀತಾಂಜಲಿ ಬಾರೆ ಮೆಲ್ಲಗೆ ಮನೆ ಯಾರು ಇಲ್ಲ ಅಂತ ಹೇಳೋದನ್ನು ಕೂಡ ನಾನು ಕೇಳಿದ್ದೆ. ಅವಾಗಿಂದಾನು ಮೇಡಮ್ ಅವ್ರನ್ನ ನಾನು ಭಾಳ ಇಷ್ಟಪಟ್ಟು ಶಂಕರ್ ನಾಗವ್ರ ಕಾಲದಲ್ಲಿ ಸರ್ ಏನು ಚೆನ್ನಾಗಿದ್ದಾರೆ ಸರ್ ಅದು ಗೀತಾಂಜಲಿ ಬಾರೆ ಮೆಲ್ಲಗೆ ಯಾರು ಮನೇಲಿಲ್ಲ ಅಂತ. ಬಾ ಬಾ ಹಾಂ ಕರೆಕ್ಟ್ ಆ ಥರ ಅವ್ರನ್ನ ಅವಾಗಿಂದ ನೋಡಿದೆ. ಶಿ ಇಸ್ ಒನ್ ಆಫ್ ದ ಬೆಸ್ಟ್ ಆ್ಯಕ್ಟ್ರೆಸ್, ನಮ್ಮ ಕನ್ನಡಕ್ಕೆ ತುಂಬ ಅದ್ಭುತವಾದಂಥ ನಟಿ.